ಓಕೆ, ಇದೀಗ ಮಂಡ್ಯಕ್ಕೆ ಹೋಗೋಣ. ಮಂಡ್ಯದಲ್ಲಿ ಸಿಎಂ ಯಡಿಯೂರಪ್ಪನವರ ಮನೆ ದೇವರು ಸಿದ್ಧಲಿಂಗೇಶ್ವರ ಸ್ವಾಮಿಗೂ ಜಲಕಂಟಕವಂತೆ. ಕಾಪನಹಳ್ಳಿಯ ಗವಿಮಠದ ಸಿದ್ಧಲಿಂಗೇಶ್ವರ ದೇಗುಲ ಜಲಾವೃತಗೊಂಡಿದೆ. ಹೊಸಹೊಳಲು ಹೋಬಳಿಯ 900 ಎಕರೆ ಕೃಷಿ ಭೂಮಿ ಮುಳುಗಡೆಯಾಗಿದೆ. ಸಿದ್ಧಲಿಂಗೇಶ್ವರ ಸ್ವಾಮಿ, ಇದು ಸಿಎಂ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಮನೆ ದೇವರು, ಮಂಡ್ಯದ ಬೂಕನಕೆರೆಯವರು ಯಡಿಯೂರಪ್ಪನವರು, ಅವರ ಮನೆ ದೇವರು ಸಿದ್ಧಲಿಂಗೇಶ್ವರ ಸ್ವಾಮಿ. ಯಡಿಯೂರಲ್ಲೂ ಕೂಡ, ಯಡಿಯೂರು ಅಂತ ಒಂದು ಊರಿದೆ, ಅಲ್ಲೂ ಕೂಡ ಸಿದ್ಧಲಿಂಗೇಶ್ವರ ಸ್ವಾಮಿ ಇದ್ದಾರೆ. ಅಲ್ಲೂ ಕೂಡ ಯಡಿಯೂರಪ್ಪನವರು ಹೋಗಿ ಬರ್ತಾ ಇದ್ದಾರೆ. ಇದು ಹುಟ್ಟೂರಲ್ಲಿರುವಂಥ ಸಿದ್ಧಲಿಂಗೇಶ್ವರ ಸ್ವಾಮಿಗಳ ದೇವಸ್ಥಾನ. ಅದು ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಅದು ಕೂಡ ಮಂಡ್ಯದಲ್ಲಿ, ಹೊಸಹೊಳಲು. ಈ ಊರಿನ ಹೆಸರು ಹೊಸಹೊಳಲು.